हेलो। अहोरात्रा, हाउ आर यू सर? यार अनिना। कार्तिक अंत अदेनो नम हाउ आर यू इंग्लिश अल्ली ಏನ್ ನೀವು ಹೇಗಿದ್ದೀರಾ? ಬೇಡ ಇವಾಗ? ನಾನು ಅಹೋರಾತ್ರ ಅಂತ ಅನ್ಬೇಕು, ಯಾಕಂದ್ರೆ ನೀವು ಏನೇ ಬೇರೆ ತರ ಮಾಡಿದ್ರು ಬೈತೀರಾ. ನಾನು ಅಹೋರಾತ್ರ ಅಂತ ಸರ್ ಹೆಸರಿಡ್ದೆ. ಸರ್ರು ತಪ್ಪು, ಸರ್ರು ಏನ್ ಸರ್ರು ಹೇಳಂಗಿಲ್ಲ ಕೇಳಲ್ಲ ನಿಮ್ಗೆ. ಅವ್ರು? ಓನ್ಲಿ ಅಹೋರಾತ್ರ. ಬೇಗ ಬೇಗ ಮ್ಯಾಟ್ರಿಗ್ ಬಾ, ಜಗತ್ತು ಹೆಂಗ್ ಕಾಪಾಡೋದು ಅಹೋರಾತ್ರ? ಜಗತ್ತನ್ನ ನಾವು ಕಾಪಾಡಕ್ ಯಾರು ಕತ್ತೆ? ಜಗತ್ತು ಇಲ್ಲ ನಮ್ಮನ್ನ ಇಲ್ಲ ಇಲ್ಲ. ಕಾಪಾಡಬೇಕು. ಕತ್ತೆ 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 ಬೈದ್ಮೇಲೆ ಕನ್ಫರ್ಮ್ ನಮ್ಗೆ ನೀವೇ ಅಂತ. ಜಗತ್ತು ತುಂಬಾ ಕತ್ತೆಗೆ ಕತ್ತೆನೆ ಇಷ್ಟ ಆಗತ್ತಲ್ಲನಾ? ಅಂದ್ರೆ ಕತ್ತೆಗೆ ದೋಸ್ತ್ ಯಾರು ಹೇಳಿ ಕತ್ತೆ ಅಲ್ವಾ? ಅದಕ್ಕೆ ಹೌದು ನಿಮ್ದೆಲ್ಲ ಅವರ. ಕತ್ತೆನ ಮಾತಾಡ್ಬೇಕು ಅಂದ್ರೆ ಕತ್ತೆನ ನೀವು ಫೋನ್ ಮಾಡಿದ್ರಿ. ಕತ್ತೆಗೆ ನೀವು ಫೋನ್ ಮಾಡಿದ್ರೆ ನೀವು ಕತ್ತೆ ಆಗಿದ್ರೇನೆ ಫೋನ್ ಮಾಡ್ಬೇಕು. ಯಾಕೆ ಮಾಡ್ಬೇಕು ನಮ್ಗೆ ಫೋನು? ನಿನ್ಗೆ ಮಾಡಿದ್ನ ಇವನು? ಇಲ್ಲ ಅವ್ರ ಹತ್ರ. ಅಂದ್ರೆ ನನಗ್ ಫೋನ್ ಮಾಡಿದಾನೆ ಅಂದ್ರೆ ಅವನ ಕತ್ತೆನೆ ಇರ್ಬೇಕು. ನಾನು ದೊಡ್ಡ ಕತ್ತೆ. ಹೌದನಾ? ಎಷ್ಟ್ ದೊಡ್ಡದು? ತುಂಬಾ ಎಷ್ಟ್ ಹೈಟ್ ನೀನು? ಒಂದು 5.6 ಅಷ್ಟೇ, 7 ಅಷ್ಟೇ. ಅಷ್ಟ್ ದೊಡ್ಡ ಕತ್ತೆ ನೀನು? ಅವ ಅವ್ರ ಹತ್ರ ಬಾಲ ಎಷ್ಟ್ ಉದ್ದ ಇದೆ ನಿಂಗೆ? ಅದೇ ಬಂದಿಲ್ವಲ್ಲ. ಇಲ್ಲ ಅಂತ ಬಾಲ ಪಾಲ ಏನ್ ಬೆಳೆದಿಲ್ಲ ಬಿಡಿ ನಮ್ಗೆ. ಯಾಕೋ ಎಷ್ಟ್ ಚೆನ್ನಾಗಿ ಮಾತಾಡ್ತಿ. ಯಾವ ಊರ ನಿಂದು? ಮಂಡ್ಯ ಡಿಸ್ಟಿಕ್, ಕೆರ್ಪಡೆ ತಾಲೂಕು. ಮಂಡ್ಯ ಅಂದ್ರೆ ನಂಗೆ ಇಷ್ಟ. ಒಂದು ಮಾತನ್ನ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ, ಕೆಟ್ಟ ಮಾತಾಡೋದಿಲ್ಲ, ಆಡದ್ರೆ ಇಲ್ಲ ಇಲ್ಲ ಬಿಡೋದಿಲ್ಲ. ಸರ್, ಹಂಗೆ ನಮ್ಮ ಜನ ನಮ್ಮ ಡಿಸ್ಟಿಕ್ ಅವರಲ್ಲ ಬೈಯೋದ್ರಲ್ಲಿ ತುಂಬಾ ಫೇಮಸ್ ಅವರು. ಅಯ್ಯಪ್ಪ ಆದ್ರೂ ಆದ್ರೂ ಅವ್ರ ಮೇಲ್ ಬಿದ್ದು ಅಂದ್ರೆ ತಂಟೆಗೆ ಬಂದ್ರೆ ಬೈತಾರೆ, ಆದ್ರೂ ಅದ್ ತಪ್ಪದು. ಯಾ ಬೈಯೋದಕ್ಕೆ ನಾ ಅದಕ್ಕೆ ಒಂದು ಕಂಡಿಡಿದಿದ್ದು ದೇವರು ದಯದಿಂದ, ಈ ಹೆಣ್ಣ ನಿಂದನೆಗೆ ಹೆಣ್ಣ ನಿಂದು ಅಂದ್ರೆ ನಿಂದನೆ ಮಾಡೋದು ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಈ ಸರ್, ಜಗತ್ತಲ್ಲಿ ಹೆಣ್ಣೆ. ಏಯ್ ಹೆಣ್ಣು ನಿಂದನೆ ಮಧ್ಯ ಮಾತಾಡ್ಬೇಡ. ಇಸ್ಪೀಡ್ ಗುರುಗಳ. ಇಲ್ಲ ಇಲ್ಲ, ನೀವು ಹೆಣ್ಣ ಮಾತಾಡಕ ನೀನ್ ಮಾತಾಡಬಾರ್ದು. ಇವಾಗ ಹೆಣ್ಣ ನಿಂದನೆ ಮಾಡ್ತೀಯ ಅಂತ ಇಟ್ಕೋ. ನಾನು ಹೆಣ್ಣ ನಿಂದನೆ ಮಾಡಿದ್ರೆ ಈ ಜಗತ್ತಲ್ಲಿ ಹೆಣ್ಣೆ ಇಲ್ದಂಗ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಯಾರಾದ್ರೂ ಹೆಣ್ಣ ನಿಂದನೆ ಮಾಡಿದ್ರೆ ಇವನು ಹೆಣ್ಣ ನಿಂದಕ ಅನ್ಬೇಕು. ನಮ್ಗೆ ಒಂದೇ ಪದ, ಅವ್ರಿಗೆ 1000 ಪದ. ಅವನು ಪದ ಹುಡುಕ್ಬೇಕು ಡಿಕ್ಷನರಿ. ನಮ್ಗೆ ಏನಿಲ್ಲ, ಬರೀ ಹೆಣ್ಣ ನಿಂದಕ ಅಂತ ಇರೋದಷ್ಟೇ. ಅದಕ್ಕೆ ಇವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ, ಹೆಣ್ಣ ನಿಂದಕ ಅಂದಿದ್ದಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ಇವ್ರು ಮಾಡಿರೋ ಹೆಣ್ಣ ನಿಂದನೆ ಹೆಂಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಇದೆ. ಇವ್ರು ಎಲ್ಲಿ ಬೇಕಾದ್ರೆ ಡ್ಯಾನ್ಸ್ ಮಾಡಿಸ್ಬೋದು, ಏನ್ ಬೇಕಾದ್ರೆ ಮಾಡಿಸ್ಬೋದು. ಅದು ಏನು ಬೇರೆ ಹೆಣ್ಣುಗಳು ಎಂದ ಅದ್ದು ಪದ್ದಿಲ್ಲ. ಇದಕ್ಕೆ ದೊಡ್ಡ ಪರಿಣಾಮ ಆಗತ್ ನೋಡಿ. ಇದು ಕರ್ನಾಟಕದಲ್ಲಿ ವರ್ಲ್ಡ್ ಅಲ್ಲೇ ಈ ರೆವಲ್ಯೂಷನ್ ಆಗಿಲ್ಲ ಇದುವರೆಗೂ. ಎಲ್ಲರೂ ಆಶ್ಚರ್ಯ ಪಟ್ಟಿದ್ರು, ಏನ್ ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು ಅಂತ. ಅಬಾಬಾ ಅಬಾಬಾ, ಏನವನು ಸಂಜಯ್ ಯತಿಷ್ಠ ಅಂತೆ ಅವನು. ಅವನ್ ನೆಲದ ಮೇಲೆ ನಿಂತ ಇಲ್ಲ, ಮರ್ಡ್ರು ಎತ್ ಬಿಡ್ತೀನಿ. ಮತ್ತೆ ನಿನ್ನ ಏ ಇರೋ ನಿಮ್ ಬಾಂಬೆಗೆ ಬಂದಿಡ್ತೀನಿ. ಇನ್ನು ಮಿಕ್ಕಿರೋ ಪದಗಳು ನಾನು ಹೇಳಕ್ಕಾಗಲ್ಲ, ಮರ್ಯಾದಸ್ತ್ರ ಯಾರು ಹೇಳಕ್ಕಾಗಲ್ಲ. ಈ ಹೆಣ್ಣ ನಿಂದನೆಯ ಡಿಕ್ಷನರಿಲೇ ಇಲ್ಲ ಅಂತ ಪದಗಳು ಮಾತಾಡಿದಾನೆ. ಅದ್ ಹೆಂಗೆ ರಾಜಕಾರಣಿಗಳು ಕೂಡ ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ನೆ ಇದೆ ಗೊತ್ತಿಲ್ಲ. ಇದು ನರೇಂದ್ರ ಮೋದಿ ಅವರ ತಾಯಿಯವರೆಗೂ ಬೈದಿದ್ದಾನೆ. ಅವರೆಲ್ಲ ಹೆಂಗ್ ಸುಮ್ನೆ ಇದ್ರು? ನಾವು ಸುಮ್ನೆ ಇರಲ್ಲ, ಯಾಕಂದ್ರೆ ಇದು ಹೆಣ್ಣು ಅಂದ್ರೆ ನಮ್ ದೇಶ. ಇದು ಇದಕ್ಕೆ ಎಂಡ್ ಆಗ್ಲೇಬೇಕು. ಅವನ ಯಾರೋ ಸಕ್ರ ನಾಯಕ ಅಂತಾನೆ, ಅವನು ಮೆಂಟಲಿ ರಿಟಾರ್ಡೆಡ್ ಅಂತ ಪ್ರೂವ್ ಮಾಡ್ಕೊಂಡ್ರೇನೆ ಬಚಾವಾಗೋದು. ಸರ್, ಯಾವ ದೇಶದಲ್ಲಿ ಹೆಣ್ಣಿಗೆ ಏನ್ ಬೆಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ ನನ್ಗೆ. ಪ್ಲೀಸ್ ಬೇಜಾರ್ ಮಾಡ್ಕೋಬಿಡಿ ಸರ್ ಅನ್ನೋದಕ್ಕೆ. ನಾ ಅಹೋರಾತ್ರ ಅವ್ರೆ, ಅಹೋರಾತ್ರ. ಹಲೋ, ಈ ಇಬ್ಬರದು ಮಾತ್ರ ಇವನ್ ವಯಸ್ಸು 52, ಅವನ್ ವಯಸ್ಸು 28 ಅಂತೆ. ಅವನು ಏನ್ ಬರೀ ಜಿಮ್ ಮಾಡಿದ ಮಾತ್ರಕ್ಕೆ ಗ್ರೇಟ್ ಅಂತಾನೆ? ಜಿಮ್ ಮಾಡುವವರು ಯಾರಾದ್ರೂ ಜಿಮ್ ಮಾಸ್ಟರ್ ಹತ್ರ ಹೋಗಿ ಕೇಳು, ಮತ್ತೆ ಸಾಮೆ ಮಾಡುವವ್ರ ಹತ್ರ ಕೇಳು. ಅವರು ದೇವ್ರ ತರ ಪೂಜಿಸ್ತಾರೆ ಅವರ ಜಿಮ್ ಅನ್ನ. ಇವನು ಲೈವ್ಗಳಲ್ಲಿ ಕುಡ್ಕೊಂಡು ಸಿಗರೆಟ್ ಸೇದ್ಕೊಂಡು ಹೆಣ್ಣುಗಳನ್ನ ನಿಂದಿಸ್ಕೊಂಡು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರೇ ಆಗಿರ್ಲಿ ಅವ್ರನ್ನ ನಿಂದಿಸೋದು ಅಂದ್ರೆ ಎಲ್ಲೂ ನೀನ್ ಮಧ್ಯ ಮಾತಾಡ್ಬೇಡ. ಅವ್ರನ್ನ ನಿಂದಿಸೋದು ಅಂದ್ರೆ ಪೂರ ದೇಶ ನಿಂದಿಸ್ದಂಗೆ. ರೆಪ್ರೆಸೆಂಟೇಟಿವ್ ಅವರು ಅಂತ ಆರಾಮಾಗಿ ಮಾತಾಡ್ಕೊಂಡಿದ್ರೆ ಕೆಲವು ಹೆಣ್ಣು ಮಕ್ಕಳು ಕೂಡ ಯು ಆರ್ ರೈಟ್, ಯು ಆರ್ ಗ್ರೇಟ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನೀನು ಒಬ್ಬ ಪ್ರಧಾನಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಒಂದು ಕೆಲಸ ಮಾಡದೇ ಇದ್ರೆ ಏನಪ್ಪಾ ಇದು ಮಾಡು, ಇದು ತಪ್ಪು ನಿನಗೆ, ಇದು ನಾಚಿಕೆಗೇಡು, ಇಷ್ಟು ಲೆವೆಲ್ ಅಲ್ಲಿ ಇರ್ಬೇಕು ವಿನಃ ಅವ್ರ ಮನೆ ಹೆಣ್ಣುಗಳನ್ನ ನಿಲ್ಸೋದು. ಇದು ಯಾಕೆ ಸರ್ಕಾರ ಗುರುತಿಸ್ಲಿಲ್ಲ? ಯಾಕೆ ಇದ್ರ ಮೇಲೆ ಸರ್ಕಾರ ಆಕ್ಷನ್ ತಗೊಂಡಿದ್ರೆ? ಇದು ಅಹೋರಾತ್ರ ಮನೆಯವರೆಗೂ ಯಾಕೆ ಬಂತು? ಕನ್ನಡಿಗರ ಮನೆಯವರೆಗೂ ಬಂತು? ಇವನಿಂದ ನೊಂದವರು ಎಷ್ಟು ಜನ ವಾಟ್ಸ್ಆಪ್ ಮಾಡಿದ್ದಾರೆ?
ಒಂದು ಹೆಣ್ಣು ಮಗುನ ಬೈದಿದಾನೆ ಆ ವಿಡಿಯೋ ಹಂಚ್ಕೊಳಕ್ಕೂ ನಾಚಿಕೆ ಆಗತ್ತೆ. ಆ ಮಗು ಯಾರು ಹಂಚ್ಕೊಂಡಿದ್ದಾರೆ ನಿಜವಾಗ್ಲು ಬದುಕಿರೋದೇ ಹೆಚ್ಚು ಇಂಥವನಿಂದ. ಇವನು ಬಾಂಬೆಗೆ ಬಂದು ಹೊಡಿತಾನಂತೆ, ಇವತ್ತು ಬಾಂಬೆಯಿಂದ ಒಬ್ಬ ಫೋನ್ ಮಾಡಿದಾನೆ. ಆ ಆಡಿಯೋ ಹಾಕಿದ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಿ. ಅಂದ್ರೆ ಇವ್ರಿಗೆಲ್ಲ ಏನು ನೆಟ್ವರ್ಕ್ ಎಷ್ಟಿದೆ, ಇದಕ್ಕೆಲ್ಲ ಅಂಜದೆ ಇರೋ ಅಹೋರಾತ್ರ. ಆದ್ರಿಂದ ಅಲ್ವೋ ಸಾತ್ವಿಕತೆ ಅಧ್ಯಾತ್ಮ ಅಂದ್ರೆ ಬಗ್ಗಿ ನಡೆಯೋದಲ್ವೋ. ಏ ಸಮರ್ಥ ರಾಮದಾಸರು ಸಂತ ದಂಡ ಅಂದ್ರೆ ಏನ್ ಗೊತ್ತಾ ಹೇಳಿ ಸರ್? ಸಮರ್ಥ ರಾಮದಾಸರು ಕಾರ್ಯಕ್ಷೇತ್ರ ಸಜ್ಜನಗಡ. ನೀವೆಲ್ಲ ಸತಾರಾಗ ಹೋದ್ರೆ ನೋಡಿ ಬೇಕಾದ್ರೆ, ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರು ಒಂದು ವರ್ಷ ಅಲ್ಲಿ ಒಂದು ತಿಂಗಳು ಇದ್ರಲ್ಲಿ ಮಾತಾಡ್ಕೊಂಡು ದೇಶನ ಕಟ್ಟಿದವರು ಅವರು. ಅವರು ಒಂದ್ಸಲ ಆಗ್ರಾಗ ಹೋಗಿರ್ತಾರೆ ಔರಂಗಜೇಬನ ಕಾಲ, ಒಂದು ಮಾವಿನ ತೋಪಿನಲ್ಲಿ. ನಾನು ಸಮರ್ಥ ರಾಮದಾಸರ ಒಂದು ದೇವಸ್ಥಾನ ಸಮಾಧಿಗೆ ಹೋಗಿದ್ದಾಗ ಅಲ್ಲಿ ಕನ್ನಡದ ಪಂಡಿತರಿದ್ರು. ಅವರು ಇವನು ವಾಯ್ಸ್ ಕೇಳ್ಬಿಟ್ಟು ಸಾರ್ ಸಾರ್ ಅಂತ ಬಂದ್ರು. ಅದು ಕನ್ನಡದವರಲ್ಲಿರೋದು ಖುಷಿ ಆಗೋಯ್ತು. ಮತ್ತೆ ಅವ್ರು ಹೇಳಿದ್ರು ಈ ದಂಡ ಸಮರ್ಥ ರಾಮದಾಸರದು ಸಾರ್ ಅಂತ ಹೇಳಿ ಕೈಗೆ ಕೊಟ್ರು. ಅದನ್ನ ಮುಟ್ಟಿ ಕಣ್ಣು ಗೊತ್ಕೊಂಡೆ. ಸರ್ ಈ ದಂಡದಲ್ಲಿ ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ ಅಂದ್ರು. ಇಲ್ಲಪ್ಪ ದಂಡ ತರ ಇದೆ ಅಂದೆ. ಅವರು ಆ ದಂಡನ ಹಿಂಗೆ ಸೈಡ್ಗೆ ಕ್ಲಿಕ್ ಮಾಡಿ ತೆಗೆದ್ರೆ ಜುಳುಪಿಸ್ಕೊಂಡು ಒಂದು ಖಡ್ಗ ಆಚೆ ಬಂತು. ಸರ್ ಈ ಖಡ್ಗಕ್ಕೊಂದು ಕತೆ ಇದೆ ಅಂದ್ರು. ಏನು ಅಂದೆ. ಇವರು ಆಗ್ರಾಗ ಹೋಗಿರ್ತಾರೆ ಯಾತ್ರೆಗೆ ಅಂತ ಹೋಗ್ತಾ ಇರ್ತಾರೆ ಮಥುರೆಗೆ ಅಂತ. ಆಗ್ರಾದ ಒಂದು ಮಾವಿನ ತೋಟದಲ್ಲಿ ರೆಸ್ಟ್ ತಗೋತಾ ಇರ್ತಾರೆ ಮಾವಿನ ಮರದ ಕೆಳಗಡೆ. ಅವಾಗ ಯಾರೋ ಮೂರು ಜನ ಸೈನಿಕರು ಒಂದು ಹೆಣ್ಣನ್ನ ಎಳ್ಕೊಂಡ್ಬರ್ತಾರೆ. ಇವ್ರು ಸಡನ್ ಆಗಿ ಎದ್ದು ನಿಂತ್ಕೋತಾರೆ. ಇವನೇ ಅವನು ಇವನು ಸಂತ ದಂಡ ಇಟ್ಕೊಂಡಿದ್ದಾನೆ, ಅವ್ರ ಖಡ್ಗ ಇಟ್ಕೊಂಡಿರೋ ಸಿಪಾಯಿಗಳು, ಇವನೇನ್ ಮಾಡಕ್ಕಾಗತ್ತೆ ನಮಗೆ ಅಂತ ಹೇಳಿ ಈತನ ಮುಂದೇನೆ ಅತ್ಯಾಚಾರ ಶುರು ಮಾಡಕ್ ಹೋಗ್ತಾರೆ. ಆವಾಗ ಇವರು ಆ ದಂಡದೊಳಗಿನ ಆ ಜುಳುಪಿಸಿರುವ ಖಡ್ಗ ಎಷ್ಟು ಉದ್ದ ಇದೆ ಗೊತ್ತದು? ಸುಮಾರು 4.5 ಅಡಿ ಇದೆ ಖಡ್ಗ. ಆಚೆ ತೆಗೆದು ಅಮ್ಮ ಇವರನ್ನ ದಂಡಿಸುವುದಕ್ಕೆ ನೀನೇ ಯೋಗ್ಯರು, ನೀನು ಚಿಂತಿಸ್ಬೇಡಮ್ಮ ಅಂತ ಹೇಳಿ ಆ ಮೂರು ಜನನ ತನ್ನ ಎರಡು ರೆಟ್ಟೆಯಲ್ಲಿ ಲೈನ್ ಆಗಿ ಇಟ್ಕೋತಾರೆ. ಇಟ್ಕೊಂಡು ಅಮ್ಮನ ಕೊಟ್ಟು ಚುಚಮ್ಮ ಅಂತಾರೆ. ಅದು ಒಂದು ಒಪ್ಪನಿಗೆ ಚುಚ್ಚಿದ್ರೆ ಹಿಂದ್ಗಡೆ ಆಚೆ ಬರುತ್ತೆ. ಮೂರು ಜನನ ಈ ನಾವು ಹೂವ ಕಟ್ಟೋ ದಾರದಲ್ಲಿ ಹೆಂಗೆ ಚುಚ್ತೀವಿ ಹಂಗೆ ಮಾಮೂಲಿ ಹೂವು ಚುಚ್ಕೊಂಡು ಹೋಗ್ತಿವಲ್ಲ ಹಂಗ ಮೂರು ಜನಕ್ಕೆ ಒಂದೇ ಸಲ ಚುಚ್ಚುತ್ತಾರೆ. ಚುಚ್ಚಿ ಅವ್ರು ಎಂತ ಅವ್ರ ಜೋಳಿಗೆಯಲ್ಲಿ ಮೆಡಿಸಿನ್ ಇದೆ ಗೊತ್ತಾ, ಅವರು ತಪ್ಪಾಯ್ತಪ್ಪ ಅಂತ ಕಾಲು ಹಿಡ್ಕೋತಾರೆ. ಅವಾಗ ಇವರೇ ಅವ್ರನ್ನ ಶುಶ್ರೂಷೆ ಮಾಡಿ ಬದುಕಿಸ್ತಾರೆ. ಅಂದೋ ಸಂತತ್ವ ಅಂದ್ರೆ ಇವರು ಸಂತರು ಅಂದ್ರೆ ಹೇಡಿಗಳು ಅನ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕ ನೋಡ್ಬಿಡುತ್ತೋ ಧರ್ಮ ಅಹೋರಾತ್ರ ಅಧರ್ಮಿ ಆದ್ರೆ ಇವನು ಡೂ ಆರ್ ಡೈ, ಮಾಡು ಅಥವಾ ಮಡಿ. ಮಹಾತ್ಮ ಗಾಂಧಿಯವರ ವಧದಲ್ಲಿ ನಿಂತಿದ್ದಾನೆ. ಅವ್ರು ಎಷ್ಟೇ ಹೆಣ್ಣ ನಿಂದನೆ ಮಾಡ್ಲಿ ಇವನ್ ಹೇಳೋದು ಒಂದೇ ಪದ, ಹೆಣ್ಣ ನಿಂದಕ ಅಷ್ಟೇ. ಏ ಮಾರ್ಕೆಟ್ ಮಾಡ್ಕೊಂಡಿದಾರ ಮನೆ ಹೆಣ್ಣು ಮಕ್ಕಳನ್ನ, ಇವರು ರೇಟ್ ಹಾಕಿದ್ದಾರೆ, ಟ್ಯಾಗ್ ಹಾಕಿ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ. ಇಲ್ಲ ಸಲ್ಲದ ಕತೆ ಮಾಡ್ತಲ್ಲ ಸರ್, ವಾಟ್ಸಪ್ ಅಲ್ಲೆಲ್ಲ ಫೋಟೋ ಕಳ್ಸೋದು. ಇವ್ರ ರೇಟ್ ಅವನ ಸಂಜಯ್ ಯತಿಷ್ಟ್, ಅವನ ಹೆಸರು ಹೇಳ್ತಾ ಇದೀನಿ ಸಂಜಯ್ ಯತಿಷ್ಟ್. ಯಾವ ಪೊಲೀಸ್ ಫೇಸ್ಬುಕ್ ಅಲ್ಲಿ ಹಾಕ್ಲೇಬೇಕು. ಹೌದೌದು, ಯಾವ ಪೊಲೀಸ್ ಆಫೀಸರ್, ಚಿಕ್ಕ ಪೊಲೀಸ್ ಕಾನ್ಸ್ಟೇಬಲ್ ಅವರಿಂದ ಹಿಡಿದು ಆರಕ್ಷಕ ಠಾಣೆಯಲ್ಲಿ DGP ಅವ್ರವರೆಗೂ CM ವರೆಗೂ ಇವನ ಒಂದೊಂದು ಮಾತು ಕೇಳಿದ್ರೆ ಕೂದ್ಲೆದ್ದು ನಿಂತ್ಕೊಂಡ್ಬಿಡುತ್ತೆ. ಅವ್ರ ಮನೆಯ ಹೆಣ್ಣನ್ನೇ ನಿಂದಿಸದಷ್ಟು ತಪ್ಪು ಮಾತಾಡಿದ್ದಾನೆ. ಅಷ್ಟೇ ಅಲ್ಲ, ಮನೆಗ್ ಬಂದು ಕಿಡ್ನಾಪ್ ಮಾಡ್ತೀನಿ, ಮಾರ್ಕೆಟ್ ಅಲ್ಲಿ ಮಾರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಅದು ನೋಡೇ ಬಿಡೋಣ. ಏನ್ ಮಾಡ್ತಾನಂತೆ? ಇಲ್ಲ ಮಾರ್ತಾನಂತೆ. ಯಾರನ್ನ? ಹೆಣ್ಣು ಮಾರಾಟ ಮಾಡ್ತಾನಂತೆ ಅವನು. ಇರ್ಲಿ, ಇದು ನಿನ್ಗೆ ಜನ ಎಲ್ಲ ಕೇಳಿಸ್ಕೊಳ್ಳಿ. ಇಂತಹದ್ದಕ್ಕೆ ಅಹೋರಾತ್ರ ಎದ್ದು ನಿಂತ್ಕೊಳ್ದೆ ಇದ್ರೆ ಅವಾಗ ಪ್ರಯೋಜನ ಇಲ್ಲ. ಸಮರ್ಥ ರಾಮದಾಸರು ದಿನಕ್ಕೆ 1,000 ಸೂರ್ಯ ನಮಸ್ಕಾರ ಆಗ್ತಿದ್ರು. ಅವರು ಸಿಪಾಯಿಗಳನ್ನ ಸೆಲೆಕ್ಟ್ ಮಾಡೋ ಕೆಲಸ ಮಾಡ್ತಾರೆ ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರು. ಹೆಂಗೆ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ 1,000 ಸೂರ್ಯ ನಮಸ್ಕಾರ ಯಾರು ಮಾಡಿದ್ರೆ ಅವರು ಸಿಪಾಯಿ ಆದಂಗೆ. ಅದು ಕೆಲವರು ಸಿಪಾಯಿಗಳಿಗೆ ಕೋಪ ಬಂದ್ಬಿಡುತ್ತೆ, ನಾವು ನಮ್ಮನ್ ಮಾಡಿಸೋದಿಲ್ಲ ನೀವು ಮಾಡ್ತೀರಾ ಅಂತ ಅಂದ್ಬಿಡ್ತಾನೆ ಯಾರೋ ಇನ್ನೊಬ್ಬರ ಕಿವಿಲಿ. ಇವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ ಹಿಂಗ್ ಮಾಡ್ಬಿಡ್ತಾ ಇದ್ರಲ್ಲ ಅಂತ. ಅದನ್ನ ಕೇಳಿಸ್ಕೊಂಡ ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜರು ಇಬ್ರು 1,000 ಸೂರ್ಯ ನಮಸ್ಕಾರ ಮಾಡಿ ತೋರಿಸ್ತಾರೆ.
ಇದು ವೀರತ್ವ ಅನ್ನೋದು ಸಂತತ್ವದ ಒಂದು ಲಕ್ಷಣ. ಏನ ಏ ಫೇಸ್ಬುಕ್ ನೋಡಿದ್ಯನ, ಕೊಚ್ಚೆ ಆಗೋಗಿದೆ ಗುರುಗಳೇ, ಕೊಚ್ಚೆ ಅದು ನಮ್ಗೇನು, ಅದು ನಿಮ್ಮೊಬ್ಬರು ವೀಡಿಯೋದಲ್ಲಿ ಅಷ್ಟೇ. ಆ ಕೊಚ್ಚೆಯಲ್ಲಿ ಅಹೋರಾತ್ರ ಇಳಿದಿದ್ದಾನೆ. ಇವ್ರು ಹೇಳ್ತಾರೆ ಅಹೋರಾತ್ರನಿಗೆ ಹೆಸರಿನ ಹುಚ್ಚು ಅಂತ. ಹೆಸರಿನ ಹುಚ್ಚಿರೋರು ಯಾರಾದ್ರೂ ಹಿಂಗ್ ಕೊಚ್ಚೆ ಮಾಡ್ಕೋತಾರನ? ಏ ಈ ಕೊಚ್ಚೆ ಹೇಳ್ತಾ ಇದನ್ ಕೇಳೋ, ಈ ಅಹೋರಾತ್ರನ ಹೆಸರನ್ನ ಈ ಕೊಚ್ಚೆಯಲ್ಲಿ ಬೆರೆಸಿ ಗಿಡ ಮರಗಳಿಗೆ ಹಾಕ್ರೋ ಗೊಬ್ಬರ ಆದ್ರೂ ಆಗುತ್ತೆ. ಅಹೋರಾತ್ರ ಹೆಸರು ಇಚ್ಚು ಇಲ್ವೋ? ಹೆಸರು ಇಚ್ಚಿದ್ರೆ ನಾನು ಒರಿಜಿನಲ್ ಹೆಸರು ಇಟ್ಕೋತಿದ್ದೆ. ಶೂನ್ಯ ಅಂತ ಇಡೋ ಬದಲು ಅಹೋರಾತ್ರ ಅಂತ ಇಟ್ಕೊಂಡಿದ್ದೀನಿ. ಅಹೋರಾತ್ರ ನಟೇಶ್. ಇವನ್ ಆಗ್ಲಿ ನಾ ಇದು ಇವತ್ತು ಕರ್ನಾಟಕ ಕ್ಲೀನ್ ಆದ್ರೆ ಆದಂಗೆ, ಇಲ್ಲ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಹೆಣ್ಣ ನಿಂದನೆಗಳು ಅಂದ್ರೆ ಏ ಬದುಕಿ ಬಾಳಕ್ಕಾಗಲ್ಲ. ಏ ಗಂಡಸು ಧ್ವನಿ ಅಂದ್ರೆ ಹೆಣ್ಣ ನಿಂದನೆ ಮಾಡಿದ್ರೆ ಬೈಬೇಕು. ಇವಾಗ ನಿನ್ನನ್ನು ಬೈತಾ ಇದ್ದೀನಿ, ನೀನು ನನ್ನ ಮಾತಾಡ್ತಾ ಇದೀಯಾ, ಮಂಡ್ಯ ಭಾಷೆ. ಹೆಣ್ಣ ನಿಂದನೆ ಮಾಡದೆ ಗಂಡು ಗರ್ಜನೆ ಬರಬೇಕು. ಅದು ಯಾವನೇ ಅವನು ಜಿಮ್ ಮಾಡ್ತಾನಂತೆ ಇವನ್ ಯಾವನು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಜಿಮ್ ಪೈಲ್ವಾನ್ ಇಡ್ತಲ್ಲ ಅವ್ರ ತೋರ್ಸ ಕೇಳಿ. ಏನಾದ್ರೂ ಅವನ ಕಂಪ್ಲೇಂಟ್ ಅನ್ನ ಅವನ ಮೇಲಿರೋ ದಾಖಲೆಗಳ ದೆಸೆಯಿಂದ ಇನ್ನೊಬ್ಬ ಎಲ್ಲರೂ ಅಹೋರಾತ್ರನಿಗೆ ನೀನ್ ಏರೋ ಅಹೋರಾತ್ರ ಅಂದ್ರೆ ಅಹೋರಾತ್ರ ಹೇಳೋದಿಷ್ಟೇ. ಒಬ್ಬ ರೈತನ ಪಾದಕ್ಕೆ ಅಂಟಿಕೊಂಡಿರುವಂತ ಕೆಸರು ಅಹೋರಾತ್ರ. ಒಬ್ಬ ಸೈನಿಕನ ಶೂ ಅಲ್ಲಿ ಮೆತ್ತಿಕೊಂಡಿರುವ ಧೂಳು ಅಹೋರಾತ್ರ. ಅಂತದೊಬ್ಬ ಇವರ ಜೊತೆ ಸೇರಿದ ಒಬ್ಬ ಸೈನಿಕ ಮಾತಾಡ್ತಾನೆ. ಅತ್ಯಾಚಾರನ ಸೂಕ್ಷ್ಮ ಭಾಷೆಯಲ್ಲಿ ಹೇಳ್ತೀನಿ, ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕಿ ಅತ್ಯಾಚಾರ ಮಾಡ್ತಾನಂತೆ. ಇವಾಗ ಅವನ ಲಿಟ್ರಲಿ ಅದಿದೆ, ದಾಖಲೆ ಇದೆ. ಅದಕ್ಕೆ ಇವತ್ತು ಫೇಸ್ಬುಕ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರೆ, ನಾವು ಪ್ಲಾನ್ ಮಾಡೋಣ, ನಾನು ಮಾಡ್ತೀನಿ, ಮುಂಬೈಗೆ ಹೆಂಗ್ ಹೋಗೋದು, ಅಡ್ರೆಸ್ ಎಲ್ಲ ತೆಗಿತಾ ಇದ್ದೀನಿ ಅಂತ. ಅಂದ್ರೆ ಯಾವ ರೀತಿಲಿ ಜನನ ಭಯದಿಂದ ಬಾಳಿಸಬೇಕು ಅಂತ ನೋಡ್ತಾ ಇದಾರೆ ಇವರು. ಅದಕ್ಕೆ ನಾವು ಸ್ತ್ರೀ ರಕ್ಷಾ ಶುರು ಮಾಡಿ ಪೇಜ್ ಹಾಕಿ ಯಾರ್ಯಾರು ಮಾಡಿದಾರ ಅವ್ರನ್ನ ಬೇರೆ ಏನು ಬೈಯೋದ್ ಬೇಡ, ನಾವು ಹೆಣ್ಣ ನಿಂದಕ ಅಂತ ಘೋಷಣೆ ಮಾಡೋಣ. ಯಾಕಂದ್ರೆ ಮುಂಬೈಯಲ್ಲಿ ಪಾಪ ನಿರ್ಭಯ ಅತ್ಯಾಚಾರ ಆದಾಗ ಆ ಜನ ಎಲ್ಲ ಯುವಕರಿಗೆ ಅವೇರ್ನೆಸ್ ಇಲ್ಲ, ಟ್ರೈನಿಂಗ್ ಇಲ್ಲ, ಶಿಕ್ಷೆ ಏನು ಅಂತ ಗೊತ್ತಿಲ್ಲ ಅಂತೇಳಿ ಅವೇರ್ನೆಸ್ ಕ್ಯಾಂಪ್ ಶುರು ಮಾಡಿದ್ರು. ಅಹೋರಾತ್ರ ಅವೇರ್ನೆಸ್ ಕ್ಯಾಂಪ್ ಮೊನ್ನೆಯಿಂದ ಏನಾಗಿದೆ, ಈ ಮೂರು ಜನ ನಾಲ್ಕೈದು ಜನ ಬಿಟ್ರೆ ಮಿಕ್ಕಿರೋರೆಲ್ಲ ಇವಾಗ ಸಭ್ಯ ಭಾಷೆ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ನಮ್ಗೆ ಯಾಕಪ್ಪ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಲಕ್ಷ ಜನ ನೋಡೋವಾಗ ನೀನು ಹೆಣ್ಣ ನಿಂದನೆ ಮಾಡೋದು ಎಷ್ಟು ಅಸಹ್ಯನ ತಪ್ಪು ಗುರುಗಳೇ. ಅಲ್ಲ ಕತ್ತೆ ಕತ್ತೆ ಬೈರಿ ಒಡಿತ್ರಿ ಒದ್ರಿ ಅಲ್ಲ ಏನಿಲ್ಲ ಕತ್ತೆ ಹೋದ ನಮ್ಗೆ. ಯಾಕೆ ನಾನು ಇಸ್ಪೀಟ್ ನ ಅಷ್ಟು ಚೂಜಾಟ ಅಷ್ಟು ಹೇಟ್ ಮಾಡ್ತೀನಿ ಅಂದ್ರೆ, ನಮ್ ತಂದೆ ಫುಲ್ ಇಸ್ಪೀಟು. ನಾನೇ ಹೋಗಿ ನಾನು ಆರನೇ ಕ್ಲಾಸ್ ವಯಸ್ಸಿಂದ ಹೇಳೋದ್ ಬೇಡ ಬಂಗಾರು, ನನ್ಗೆ ಗೊತ್ತು ನೀವೆಲ್ಲ ಎಷ್ಟು ಕಷ್ಟಪಟ್ಟಿದೀರಿ. ನಮ್ಗೆ ಮಂಡ್ಯದಲ್ಲಿ ಇದ್ದಷ್ಟು ನೀರು ಕರ್ನಾಟಕದಲ್ಲಿ ಎಲ್ಲಾದ್ರೂ ಇದೆಯಾ? ನಾವೇ ಅಲ್ವಾ ಗುರುಗಳೇ ಅಲ್ವಾ? ಆದ್ರೆ ನೀರಿದ್ರು ಕೇಳಲ್ಲೇ ಬೇಜಾರ, ಯಾಕೆಂದ್ರೆ ನಮ್ಗೆ ಒಳ್ಳೇದನ್ನ ತಿಳಿಸೋ. ಮಂಡ್ಯ ಅಂದ್ರೆ ದೇವ್ರು, ಮಂಡ್ಯ ಅಂದ್ರೆ ಮಾಂಡವಿ ಮಹರ್ಷಿಗಳ ತಪಸ್ವಿ ತಾಣ. ಅದು ಕಣ್ವ ಮಹರ್ಷಿಗಳು ಮಾಂಡವಿ ಮಹರ್ಷಿಗಳು ಪಕ್ಕ ಪಕ್ಕದಲ್ಲಿದ್ರು. ಅದಿರ್ಲಿ, ಕಣ್ವಾನೇ ಕಣ್ವ ಮಹರ್ಷಿಗಳ ತಪಸ್ವಿ ತಾಣ. ಮಾಂಡವಿ ಮಹರ್ಷಿಗಳ ತಪಸ್ವಿ ತಾಣ ಮಂಡ್ಯ. ಈ ಮದ್ದೂರು ಇವೆಲ್ಲ ಎಲ್ಲ ತಪಸ್ವಿ ತಾಣಗಳು. ಅದಿರ್ಲಿ, ನಿನ್ ಟಾಪಿಕ್ ಚೇಂಜ್ ಮಾಡ್ಬೇಡ. ಇವಾಗ ಏನ್ ಹೇಳ್ಬೇಕು ಅಂತ ಹೊರಟಿದೀನಿ ಅಂದ್ರೆ ಇಂಪಾರ್ಟೆಂಟ್. ನೀವ್ ಮಧ್ಯ ಮಾತಾಡ್ಬಿಡ್ತೀವ ಕತ್ತೆ. ಇವಾಗ ನೋಡು, ನಮ್ಮ ಗೂಗಲ್ ಮಾಡು, ಹೈಯೆಸ್ಟ್ ರೈತರ ಆತ್ಮಹತ್ಯೆ ಆಗಿರೋದು ಮಂಡ್ಯದಲ್ಲಿ. ಯಾಕೆ ಜಾಸ್ತಿ? ಅಲ್ಲ ಶೋಕಿ ಅಲ್ಲ, ಹೇಳದ್ ಕೇಳ ಕತ್ತೆ. ಪಾಪ ಅವೇರ್ನೆಸ್ ಇಲ್ಲ, ಕೈಲಿ ಸಾಲ ಸಿಗತ್ತೆ ಪಾಪ. ಏ ಶೋಕಿ ಇರೋರು ಆತ್ಮಹತ್ಯೆ ಮಾಡ್ಕೊಳ್ಳಲ್ವೋ ಪಾಪ. ಅನ್ಯಾಯ ಆಗಿರೋರು ಆತ್ಮಹತ್ಯೆ ಮಾಡ್ಕೋತಾರೆ, ಬೈಯೋದ್ ಬೇಡ. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರನ್ನ ಬೈಬೇಡ ಪಾಪ. ಅವ್ರಿಗೆ ಏನೂ ಗೊತ್ತಿರಲ್ಲ, ಇದರಿಂದ ಪರಿಣಾಮ ಏನು ಗೊತ್ತಿರಲ್ಲ. ಜೂಜಿಂದ ಗೆಲ್ತೀವಿ ಅನ್ಕೋತಾರೆ ನಿಮ್ ತಂದೆ ತರ. ಅವರು ಈ ಜೂಜ್ ಆಡ್ಸೋರ್ದು ತಪ್ಪದು. ಮುಗ್ದರು ರೈತರು ಕೃಷಿ ಬಿಟ್ರೆ ಗೊತ್ತಿಲ್ಲ, ಅವ್ರನ್ನ ಎಕ್ಸೈಟ್ ಮಾಡ್ಬಿಟ್ರೆ ಅಯ್ಯೋ ಅದೇ ಇರ್ಬೋದು ಅಂತ ಅನ್ಕೋತಾರೆ. ಅವ್ರನ್ನ ಆಡಿಸ್ಬಿಟ್ಟು ಮೋಸ ಆಗೋಯ್ತು. ನಿಮ್ ತಂದೆ ಇಂಥವ್ರೆಲ್ಲ ಜೂಜಾಡಿದ್ದು
ಜೂಜು ಆಡಬಾರ್ದು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಅಲ್ವಿನ ದೊಡ್ಡವ್ರು ಇರ್ಬೇಕು ಪಾಪ ಜೂಜ. ಅದನ್ನ ಅದ್ ಬಿಡಿ, ನನ್ಗೆ ಈ ಜನರೇಷನ್ ಜನನೇ ಬೇಡ ಗುರುಗಳೇ. ಈ ನೀವು ರಾಮಾಯಣ ದೇವನ್ನ ದೇವದಕ್ಕೆಲ್ಲ ಮನುಷ್ಯನ್ ಎಲ್ಲ ಹೇಳ್ತಿರ್ತೋ, ನಾನು ಕೇಳ್ತಾ ಇದ್ದೀನಿ ಸ್ಟೋರಿಗಳು. ಬಿಡ ಇರ್ತೀನಿ, ನಾನು ಹೇಳ್ತೀನಿ ಬಿಡ, ಹೋಗ್ಲಿಕ್ಕೆ ಹೋಗ್ಲೋದು ಬಿಟ್ಬಿಡ ಕತ್ತೆ, ನೀನು ಓದಕ್ ಬಿಡ್ತೀನಿ. ಅಲ್ಲ ಅದಲ್ಲ, ಅವತ್ತಿನ ಕಾಲದ ಜನ ಪರಿಸ್ಥಿತಿ ಹೆಂಗೆ, ಹೆಂಗ್ ಬದುಕ್ತಿದ್ರು? ಇಲ್ಲ ಇವ್ರ ತರನೇ ಬರೀ ಶೋಕಿಗೆ ಚಟಕ್ಕೆ ಜೀವನ ಕಲ್ತಾರೆ. ಆಗಿನ ಕಾಲದ ಜನ ನೀರಿನ ಬಳಿ ನಡೆಯದು ಬದುಕ್ತಿದ್ರು, ಈಗಿನ ಕಾಲದ ಜನ ನೀರನ್ನ ಮನೆಗೆ ನಡೆಸ್ಕೊಂಡು ಬರ್ತಾ ಇದಾರೆ. ನೀರು ನಮ್ಮ ಮನೆಗೆ ನಡ್ಕೊಂಡು ಬರ್ಬೇಕಾದ್ರೆ ದುಃಖ ಕೊಡುತ್ತೆ, ನೀರಿನ ಹತ್ರ ನಾವು ನಡ್ಕೊಂಡೋದ್ರೆ ಸುಖ ಕೊಡುತ್ತೆ. ಇಷ್ಟೇ ಡಿಫ್ರೆನ್ಸ್. ಇವಾಗ ನೀನ್ ಎಷ್ಟೇ ಐಶ್ವರ್ಯವಂತ ಆಗಿರ್ಲಿ, ನಿನ್ ಮನೆಗೆ ನೀರನ್ನ ಕರ್ಸ್ಕೊಂಡಿದ್ಯಾ ದುಃಖ ಪಡ್ತೀಯ, ನೀರ್ ಹತ್ರ ನೀನ್ ಹೋಗಿದ್ಯಾ ಸುಖ ಪಡ್ತೀಯ, ಇಷ್ಟೇ ಡಿಫ್ರೆನ್ಸ್. ಈ ಸೀಕ್ರೆಟ್ ಯಾರಾದ್ರೂ ಕಲ್ತ್ಕೊಂಡ್ಬಿಟ್ರೆ ಎಲ್ಲ ನದಿ ತೀರಗಳಿಗೆ ಹೋಗಿ ಬದುಕ್ತಾರೆ, ನಾವು ಮತ್ತೆ ಮತ್ತೆ ಸುಖ ಸಂತೋಷ ನೆಮ್ಮದಿ ಎಲ್ಲ ವೈಭವ ಕರ್ನಾಟಕ ಆಗತ್ತೆ. ಇರ್ಲಿ ಬಿಡ, ಮತ್ತೆ ಮಾತಾಡ್, ತುಂಬಾ ಹೊತ್ತಾಯ್ತು ಬಂಗಾರ. ಕತ್ತೆ ಇನ್ಯಾರು ಹೋಗಲೆ? ಅಹೋರಾತ್ರ, ಅಹೋರಾತ್ರ ಪ್ಲೀಸ್, ಐ ವಾಂಟ್ ಟಾಕ್ ಟು ಯು. ಏನ ನೀನು ಕತ್ತೆ, ನೀನ್ ಎಷ್ಟು ಸರ್? ನಾನು ಒಳ್ಳೇನೋ ಕೆಟ್ಟನೋ ಜೀವನ ನನ್ಗೆ ಗೊತ್ತಿಲ್ಲ, ಅದನ್ನೇ ನಿಮ್ ಕೇಳ್ಬೇಕು ಅಂದ್ರೆ ನಾನು ಫೋನ್ ಮಾಡ್ರೆ. ನಾನು ಒಳ್ಳೇನೋ ಕೆಟ್ಟನೋ ಹೇಳಿ. ನೀನ್ ಒಳ್ಳೆ ಇಲ್ಲ, ಜನ ಎಲ್ಲ ಕೆಟ್ಟವ್ರು ಅಂತಾರೆ ಸರ್. ನಾವು ದೇಶಕ್ಕೆ ಹಾಕಿದ್ ನಮ್ ಸ್ವಂತದ ಏನು, ನಮ್ದು ನಿಮ್ದು ಆಸಕ್ತಿ ಇರೋದು ಸರ್. ನೀವೆಲ್ಲ ನೀವೆಲ್ಲ ಅವ್ರ ಹತ್ರ ನಾಲ್ಕು ಹೋರಾಟ ಇದೆ ನಿಮ್ದು ಸದ್ಯಕ್ಕೆ. ಈಗ ನಾಲ್ಕು ಹೋರಾಟ ಇದೆ, ಒಂದು ಮರ ಕಡಿಯೋದು, ವೃಕ್ಷ ರಕ್ಷಾ, ಪಕ್ಷಿ, ಒಂದು ಹೆಣ್ಣು ನಿಂದನೆ. ಹೌದು, ಆಮೇಲೆ ಮತ್ತೊಂದು ಇದು ಆಟ ಆಟ ಮಾಮೂಲಿ ಅಲ್ಲ. ನೀವು ಬೈಲಿಲ್ಲ, ಅವನೇ ಶರಣಾದ, ಅವನೇ ಒಪ್ಕೊಂಡ ತಪ್ಪು ನಮ್ದು ಅಂತ. ತಪ್ಪೆ, ದೊಡ್ಡವನ್ ಮಾಡಿದ್ರು ತಪ್ಪೆ, ಸಣ್ಣವನ್ ಮಾಡಿದ್ರು ತಪ್ಪೆ ಸರ್. ಅದು ನಾವ್ ಚಿಕ್ಕ ವಯಸ್ಸು, ನನ್ಗೆ ಇನ್ನೂ 32 ವರ್ಷ. ತಪ್ಪು ಯಾರು ಮಾಡಿದ್ರು ತಪ್ಪೆ, ಅದೇನೋ ನನ್ ಇವತ್ತು ಇವತ್ತಿಗೆ ನನ್ ಕಂದ ನನ್ನ ಬೇಜಾನ್ ಕರ್ಮಗಳೈತೆ. ನಾನು ಗೊತ್ತಿದ್ದ ತಪ್ಪು ಮಾಡಿದೀನಿ, ಬೇಜಾನ್ ನನ್ ತಪ್ಪು ಮಾಡಿದ್ರು. ಈ ಆಡಿಯೋ ಕೇಳಿಸ್ಕೊಳ್ಳೋ ಕರ್ನಾಟಕದವರೆಲ್ಲ ಒಂದು ಮನವಿ, ನೀವು ನಿಮ್ಮ ಮನೆಯ ವಾತಾವರಣದ ಎಲ್ಲ ಕಡೆ ಜೂಜು ವಿರುದ್ಧ ಮಾತಾಡಿ, ಅವ್ರನ್ನ ಸಮಜಾಯಿಸಿ ಮಾಡಿ. ಇಲ್ಲ ಸರ್, ಇದನ್ನ ಈ ಧ್ವನಿ ಎತ್ತಕ್ಕೆ ಒಂದು ದೊಡ್ಡ ಮಟ್ಟದ ಧ್ವನಿ ಬೇಕಾಗಿತ್ತು. ಈಗ ನೀವು ಬಿಡೋ, ನೀವು ತುಂಬಾ ಮಾತಾಡ್ತೀವ ಬಿಡೋ. ಜೂಜು ಅಹುರಾತ್ರ ಒಬ್ಬನ ಮಾಡ್ಕೊತಾನೆ, ನೀವು ವೃಕ್ಷರಕ್ಷ ಮಾಡಿ. ಗುರುಗಳೇ, ನಾನು ಮನೆ ಹಾಳು ಮಾಡ್ಕೊಬಿಟ್ಟಿದೀನಿ ಸರ್. ಬಸ್ ಸ್ಟ್ಯಾಂಡ್ ಎಲ್ಲ ಹೋಗಿ ಮನ್ಗಿದ್ ನಮ್ಮ ಅಪ್ಪನ್ ಕರ್ಕೊಂಡಿದೀನಿ. ಮೈಸೂರಲ್ಲಿ ಕ್ಲಬ್ ಗಳು ನಡೆಸಿದ್ರು, ಸಿಡಿ ಬಸ್ ಸ್ಟ್ಯಾಂಡ್ ಪಕ್ಕ ಎಲ್ಲ. ನನ್ನ 6ನೇ ವಯಸ್ಸಿಂದ ಸರ್. ಬಿಡ ಸರಿ ಹೋಗತ್ತೆ ಬಿಡ, ನಾವು ಮಾಡೋಣ. ಇದು ಜೂಜುದು, ಇವನೊಬ್ನೇ ಮಾಡ್ತಾನೆ ಇದು ಮೂರ್ಖಾಟಿನ ಕೆಲಸ, ಬೇರೆದೆಲ್ಲ ಇಲ್ಲ. ಇಲ್ಲ ರಕ್ಷ ಮಾಡಿ ಸರ್. ಈಗ ನೀವ್ ಹೆಂಗ ನಿಮ್ ಸಿಂಗಲ್ ಹೊರಟ, ಅದು ನಮ್ದು ಸಿಂಗಲ್ ಹೊರಟ ಸರ್. ನಾನು ನೊಂದಿದೀನಿ, ಬಿಂದಿದೀನಿ ಅದ್ರಲ್ಲಿ. ಹೊರಡ ಸಿಂಗಲ್ ಹೊರಡ ಸಿಂಗಲ್. ನಾನು 20 ನಿಮಿಷ ಆಗೋಯ್ತು ಕತ್ತೆ ಇಡೋ. ಇಲ್ಲ ಇಲ್ಲ ಇಲ್ಲ, ನಾನು ತುಂಬಾ ಮಾತಾಡ್ಬೇಕು ನಿಮ್ ಹತ್ರ. ಹೋಗೋಲ್ಲಿ ಇನ್ನೊಂದ್ಸಲ ಯಾವಾಗಾದ್ರೂ ಮಾಡು ಪ್ಲೀಸ್ ಸರ್. ನಿಮ್ದು ಅಮ್ಮಯ್ಯ ಇಲ್ಲಪ್ಪ. ಯಾಕೆಂದ್ರೆ ಅವತ್ತು ಇದ್ದೀನಿ, ಅದೃಷ್ಟ ಏನೋ ನಿಮ್ ಕಾಲ್ ಸಿಕ್ಕಿರೋದ್ ನನ್ಗೆ. ನಿಮ್ಗೊಂದು ವಾರ್ಡ್ ಹೇಳ್ತೀನಿ, ನೀನ್ ತುಂಬಾ ಪರಿವರ್ತನೆ ಆಗ್ತೀಯ. ನಿಮ್ ಅಪ್ಪ ಕಳ್ದಿರೋದೆಲ್ಲ ದೇವ್ರು ನಿನ್ ಕೊಡ್ತಾರೆ. ಏನು ಬೇಡ ಸರ್, ನಮ್ ಮನೆ ಇರೋರೆಲ್ಲ ನಿಮ್ದೇ ಇದ್ ಬಿಟ್ರೆ ಸಾಕು. ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ರಿಗೂ ಅಂದ್ರೆ ನನ್ ಸ್ವಂತ ಕೇಳ್ಕೊಂಡು ಕೇಳ್ತಾ ಇಲ್ಲ ಸರ್. ಬಗ್ಗೆ ನನ್ಗೆ ಬೇಜಾರಾಯ್ತೈತೆ ಈಗ. ನನ್ ದೇಶಕ್ಕೂ ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ. ನೆಮ್ಮದಿ ಅಂದ್ರೆ ವಿಡಿಯೋ ನೋಡು, ನಿನ್ ವಿಡಿಯೋಗಳು ನೋಡು, ನಾನ್ ಫೋನ್ ಇಡ್ತಾ ಇದ್ದೀನಿ.